ಪೊಲೀಸ್ ಠಾಣೆಯಲ್ಲಿ ಆರೋಪಿ ಮೊಹಮ್ಮದ್ ನಲಪಾಡ್ಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐಷಾರಾಮಿ ಹೋಟೆಲ್ ನಿಂದ ತಿಂಡಿ ಕಾಫಿಯನ್ನ ಪೊಲೀಸರು ತರಿಸ್ಕೊಟ್ಟಿದ್ದಾರೆ. ಠಾಣೆಯಲ್ಲಿ ಆರೋಪಿ ಮೊಹಮ್ಮದ್ ನಲಪಾಡ್ಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ. ಐಷಾರಾಮಿ ಹೋಟೆಲ್ ನಿಂದ ಅವರಿಗೆ ಅಂದ್ರೆ ಆರೋಪಿಗಳಿಗೆ ತಿಂಡಿ ಮತ್ತು ಕಾಫಿಯನ್ನ ಪೊಲೀಸರು ತರಿಸ್ಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಚೇಂಬರ್ ನಲ್ಲೇ ಆರೋಪಿಗಳು ವಾಸ್ತವ್ಯವನ್ನ ಅಥವಾ ಆರೋಪಿಗಳು ಇದ್ದಾರೆ ಪೊಲೀಸ್ ಚೇಂಬರ್ ನಲ್ಲಿ. ಇನ್ನು ನಲಪಾಡ್ ಮತ್ತು ಉಳಿದ ಆರೋಪಿಗಳಿಗೆ ಸೆಲ್ ದರ್ಶನ ಇನ್ನೂ ಕೂಡ ಪೊಲೀಸರು ಮಾಡಿಸಿಲ್ಲ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ನಲಪಾಡ್ ವಿಚಾರಣೆ ಮುಂದುವರಿತಾ ಇದೆ. ವಿಚಾರಣೆಯನ್ನ ಕೇಂದ್ರ ವಿಭಾಗದ ಡಿಸಿಪಿ ಚಂದ್ರಗುಪ್ತ ಅವರು ನಡೆಸ್ತಾ ಇದ್ದಾರೆ. ವಿಚಾರಣೆಯ ನೆಪದಲ್ಲಿ ಆರೋಪಿ ಮೊಹಮ್ಮದ್ ನಲಪಾಡ್ಗೆ ರಾಯಲ್ ಟ್ರೀಟ್ಮೆಂಟ್ ಅನ್ನ ಪೊಲೀಸರು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಘಟನೆ ನಡೆದ ಬಳಿಕ ವಿಚಾರಣೆ ನಡೆದ ನಂತರ ಸುಖದ ಸುಪ್ಪತ್ತಿಗೆ ಎಲ್ಲೋಯ್ತು, ಲಾಕಪ್ ಬೆಡ್ ಹೇಗಿತ್ತು ಅಂತ ಜನ ಕೇಳ್ತಾರೆ ಅಥವಾ ಮಾಧ್ಯಮಗಳು ನಲಪಾಡ್ ಅವ್ರಿಗೆ ಕೇಳುವಂತಹ ಸನ್ನಿವೇಶ ಬರುತ್ತೆ ಅಂದ್ಕೊಂಡಿದ್ರು. ಆದ್ರೆ ಈಗೆಲ್ಲವೂ ಕೂಡ ಉಲ್ಟವಾಗ್ತಾ ಇದೆ. ಇದು ಲಾಕಪ್ ಬೆಡ್ ಹೇಗಿತ್ತು ಅನ್ನೋ ಪ್ರಶ್ನೆಗಿಂತ ಲಾಕಪ್ ಬೆಡ್ ನ ನೋಡಿದಾರ ಅಥವಾ ಲಾಕಪ್ ನ ನಲಪಾಡ್ ಅವರು ಒಂದ್ಸಲನಾದ್ರೂ ದರ್ಶನ ಮಾಡಿದಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಪೊಲೀಸ್ ಠಾಣೆಯಲ್ಲೂ ಕೂಡ ಆರೋಪಿ ಮೊಹಮ್ಮದ್ ನಲಪಾಡ್ಗೆ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಐಷಾರಾಮಿ ಹೋಟೆಲ್ ನಿಂದ ತಿಂಡಿ ಕಾಫಿಯನ್ನ ಪೊಲೀಸರು ತರಿಸ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಳಗ್ಗೆ ತಾನೇ ಏನೋ ಇಲ್ಲ ಎಲ್ಲ ಒಂದು ಆರೋಪಿಗಳಿಗೆ ಯಾವ ರೀತಿಯಾಗಿ ಸೆಲ್ ದರ್ಶನ ಮಾಡಿಸ್ತಾರೆ ಅಥವಾ ಯಾವ ರೀತಿಯಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಅದೇ ರೀತಿಯಾಗಿ ನಲಪಾಡ್ಗಾಗಿರ್ಬಹುದು ಅಥವಾ ಅವ್ರ ಜೊತೆ ಇನ್ನೇನು 5-6 ಜನ ಆರೋಪಿಗಳಿದ್ದಾರೆ, ಎಲ್ರಿಗೂ ಕೂಡ ಒಂದು ಸೇಮ್ ವೇನಲ್ಲಿ ಒಂದು ಆತಿಥ್ಯವನ್ನ ಅಥವಾ ಸ್ಟೇಷನ್ನಲ್ಲಿ ಅವ್ರಿಗೆ ಇರುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಉಲ್ಟವಾಗಿದೆ. ಐಷಾರಾಮಿ ಹೋಟೆಲ್ನಿಂದ ನಲಪಾಡ್ಗೆ ತಿಂಡಿ ಮತ್ತು ಕಾಫಿಯನ್ನು ಪೊಲೀಸರು ತರಿಸ್ಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಚೇಂಬರ್ನಲ್ಲೇ ಆರೋಪಿಗಳು ವಾಸ್ತವ್ಯವನ್ನು ಹೂಡಿದ್ದಾರೆ. ಎಲ್ರಿಗೂ ಕೂಡ ಕಾಮನ್ ಆಗಿ ಸೆಲ್ ಇರುತ್ತೆ, ಆದರೆ ಸಬ್ ಇನ್ಸ್ಪೆಕ್ಟರ್ ಚೇಂಬರ್ನಲ್ಲೇ ಆರೋಪಿಗಳಿಗೆ ವಾಸ್ತವ್ಯವನ್ನು ಪೊಲೀಸರು ಹೂಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಆರೋಪಿ ನಲಪಾಡ್ ಕೈಯಲ್ಲಿ ಮೊಬೈಲ್ ಇದೆ. ನಲಪಾಡ್ಗೆ ಮೊಬೈಲ್ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಚೇಂಬರ್ ಒಳಗೆ ಮಲಗಿದ್ದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಮೊಬೈಲ್ ಕೊಟ್ಟಿದ್ರೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೇಂದ್ರ ವಿಭಾಗ ಡಿಸಿಪಿ ಚಂದ್ರಗುಪ್ತ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. PSI ಗಿರೀಶ್ರನ್ನ ಕರೆಸಿ ವಿಚಾರಣೆಯನ್ನ ಇದೀಗ ಡಿಸಿಪಿ ಪಡ್ಕೊಳ್ತಾ ಇದ್ದಾರೆ. ಈಗ ಇನ್ನೊಂದು ವಿಷಯ ಅಂದ್ರೆ ಕೇವಲ ಐಷಾರಾಮಿ ಹೋಟೆಲಿಂದ ಕೇವಲ ತಿಂಡಿ ಊಟ ಕಾಫಿ ನೀರು ಮಾತ್ರ ಅಲ್ಲ, ಅವರ ಕೈಯಲ್ಲಿ ಮೊಬೈಲ್ ಕೂಡ ಸಿಕ್ಕಿದೆ. ಹಾಗಾದ್ರೆ ಆರೋಪಿ ಕೈಯಲ್ಲಿ ಅದು ಕೂಡ ಸೆಲ್ ಒಳಗೆ ಪೊಲೀಸ್ ಠಾಣೆಯೊಳಗೆ ಮೊಬೈಲ್ ಹೇಗೆ ಸಿಕ್ತು, ಯಾರು ಕೊಟ್ಟರು? ಹಾಗಾದ್ರೆ ನಲಪಾಡ್ ಮೊಬೈಲ್ಗೆ ಅಂದ್ರೆ ನಲಪಾಡ್ಗೆ ಮೊಬೈಲ್ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅಂತ. ನಂತರ ಚೇಂಬರ್ ಒಳಗೆ ಮಲಗಿದ್ದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಮೊಬೈಲ್ ಕೊಟ್ಟಿದ್ರೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ತೀನಿ, ಹೀಗಂತ ಕೇಂದ್ರ ವಿಭಾಗ DCP ಚಂದ್ರಗುಪ್ತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ರೀತಿಯಾದಂತಹ ಒಂದು ರಾಜಾತಿಥ್ಯದ ಅವಶ್ಯಕತೆ ಇತ್ತ ಆರೋಪಿಗಳಿಗೆ? ಆರೋಪಿಗಳು ಅಂದ್ಮೇಲೆ ಎಲ್ಲರೂ ಒಂದೇ, ಉಳ್ಳವರಾಗ್ಲಿ ಇಲ್ದಲೇ ಇರೋರಾಗ್ಲಿ ಎಲ್ಲರೂ ಕೂಡ ಆರೋಪಿಗಳು ಒಂದೇ. ಹಾಗಾದ್ರೆ ಈ ರೀತಿಯಾದಂತಹ ರಾಜಾತಿಥ್ಯವನ್ನ ಕೊಡ್ತಾ ಇರುವಂತದ್ದು ಯಾಕೆ? ಋಣ ಸಂದಾಯವನ್ನ ಮಾಡಲು ಹಾಗಾದ್ರೆ ಮುಂದಾಗ್ತಾ ಇದ್ದಾರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಮುಂದೆ ನಿಲ್ಲತ್ತೆ. ಈಗಾಗಲೇ ಅವ್ರನ್ನ ಬಂಧಿಸಿಲ್ಲ ಅನ್ನೋ ವಿಚಾರಕ್ಕೆ ಒಬ್ರು ಸಸ್ಪೆಂಡ್ ಆದ್ರು, ಇನ್ನೊಬ್ರು ಟ್ರಾನ್ಸ್ಫರ್ ಆದ್ರು. ಹಾಗಾದ್ರೆ ಇದೇ ನಿಟ್ಟಿನಲ್ಲಿ ಈಗ ಏನು ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ? ಇವ್ರ ಕೈಗೆ ಒಂದು ಮೊಬೈಲ್ ಅನ್ನ ಕೊಟ್ಟು ದರ್ಬಾರನ್ನ ನಡೆಸ್ಕೊಳ್ತಾ ಇದ್ದಾರೆ, ಮಾಡಿಸ್ಕೊಳ್ತಾ ಇದ್ದಾರೆ ಪೊಲೀಸರು. ಹಾಗಾದ್ರೆ ಇದ್ರಲ್ಲೂ ಕೂಡ ಯಾರೋ ಒಬ್ರು ಅದೇ ವೇನಲ್ಲಿ ಹೋಗ್ತಾರ, ಸಸ್ಪೆಂಡ್ ಆಗ್ತಾರ ಅಥವಾ ಟ್ರಾನ್ಸ್ಫರ್ ಆಗುವಂತಹ ಚಾನ್ಸಸ್ ಅನ್ನ ಇವರೇ ದಾರಿ ಮಾಡ್ಕೊಳ್ತಾರಾ, ಕಾದ್ ನೋಡ್ಬೇಕು. ಒಟ್ಟಾರೆಯಾಗಿ ಕೇವಲ ಐಷಾರಾಮಿ ಹೋಟೆಲ್ನ ಊಟ ತಿಂಡಿ ನೀರು ತೀರ್ಥ ಇಷ್ಟು ಮಾತ್ರವಲ್ಲ, ಆರೋಪಿ ನಲಪಾಡ್ ಕೈಯಲ್ಲಿ ಮೊಬೈಲ್ ಅನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ನಲಪಾಡ್ಗೆ ಮೊಬೈಲ್ ಕೊಟ್ಟಿರೋದು ನನಗೆ ಗೊತ್ತಿಲ್ಲ, ಚೇಂಬರ್ ಒಳಗೆ ಮಲಗಿದ್ದು ಕೂಡ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಎಲ್ಲಾದರೂ ಫೋನನ್ನು ಅಥವಾ ಮೊಬೈಲನ್ನು ಕೊಟ್ಟಿದ್ರೆ ಸೂಕ್ತ ಕ್ರಮವನ್ನು ಕೈಗೊಳ್ತೀನಿ ಅಂತ ಕೇಂದ್ರ ವಿಭಾಗ DCP ಚಂದ್ರಗುಪ್ತ ಅವರು ಸ್ಪಷ್ಟನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ. ಅಭಿಷೇಕ್, ಈಗ ಕೇವಲ ಐಷಾರಾಮಿ ಹೋಟೆಲಿಂದ ಊಟ ತಿಂಡಿ ಮಾತ್ರ ಅಲ್ಲ, ನಲಪಾಡ್ ಕೈಗೆ ಫೋನ್ ಅನ್ನ ಕೂಡ ಕೊಟ್ಟಿದ್ದಾರೆ. ರಾತ್ರಿ ಸೆಲ್ ಒಳಗೆ ಮಲಗಿಸಿಲ್ಲ, ಒಂದು ಕಚೇರಿಯೊಳಗೆ ಮಲಗಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಎಲ್ಲ ಒಂದ್ ಕಡೆ ಋಣ ಸಂದಾಯ ಮಾಡಲು ಪೊಲೀಸರು ಮುಂದಾಗ್ತಾ ಇದ್ದಾರಾ ನಲಪಾಡ್ ವಿಷಯದಲ್ಲಿ ಅಂತ?
ವಿಜಯ್ ಒಬ್ಬ ಅಕ್ಯೂಸ್ ಆಗಿ ಬಂದಂತಹ ವ್ಯಕ್ತಿಗೆ ಆತನಿಗೆ ಒಂದು ಹೈ ಫೈವ್ ಫೆಸಿಲಿಟಿ ಕೊಡ್ತಾ ಇರುವಂತದ್ದು ಇದೇ ಠಾಣೆ ಅಂತ ಹೇಳ್ಬೋದು. ಈಗಾಗಲೇ ಈ ಸಂಬಂಧವಾಗಿ ಗಿರೀಶ್ ಅಂತ ಪಿ ಎಸ್ ಐ ಏನಿದ್ದಾನೆ ಆತ ಅಕ್ಯೂಸ್ಗೆ 110 ಮೊಬೈಲ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಅವರ ಚೇಂಬರ್ ಅನ್ನೇ ತನ್ನ ಮಲಗೋದಕ್ಕೆ ಅಂದ್ರೆ ವಿಶ್ರಾಂತಿ ಪಡೆಯೋದಕ್ಕೆ ಆತ ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ಆರೋಪ ಹಿನ್ನೆಲೆಯಲ್ಲಿ ಆತನನ್ನ ಪೊಲೀಸ್ ಡಿಸಿಪಿ ಚಂದ್ರಗುಪ್ತ ಅವರು ತಮ್ಮ ಕ್ಯಾಬಿನ್ಗೆ ಕರೆದಿದ್ದಾರೆ. ಕ್ಯಾಬಿನ್ ಕರೆದು ಅಲ್ಲಿ ಒಂದು ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಈ ಸಂಬಂಧವಾಗಿ ನಿನ್ನೆ ಏನು ಅರೆಸ್ಟ್ ಆಗಿ ಒಂದು ಕಸ್ಟಡಿಗೆ ಪಡೆದ ಬಳಿಕವೂ ಕೂಡ ಆತನಿಗೆ ಅಲ್ಲಿಂದ ಶುರುವಾಗಿ ಇಲ್ಲಿಯವರೆಗೂ ಕೂಡ ಆತನಿಗೆ ಸಪೋರ್ಟ್ ಮಾಡುವಂತಹ ಎಲ್ಲಾ ಸೌಕರ್ಯಗಳನ್ನ ಮತ್ತೆ ಒಂದಷ್ಟು ಇದನ್ನು ಒದಗಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೇಳಿ ಬರ್ತಾರೆ. ಹೀಗಾಗಿ ಇಂಡೈರೆಕ್ಟ್ ಆಗಿ ಅವರು ಒಂದು ಈ ಒಬ್ಬ ಗೂಂಡ ಏನಿದ್ದಾರೆ ಅವರಿಗೆ ಒಂದು ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಈ ಸಂಬಂಧವಾಗಿ ಈ ಒಂದು ಪ್ರತಿಕ್ರಿಯೆಯನ್ನ ಡಿಸಿಪಿ ಅವರ ಕೇಳಿದ್ರೆ ಅವರು ಒಂದು ಎಲ್ಲವನ್ನು ಕೂಡ ಒಂದು ಪರಿಶೀಲನೆ ನಡೆಸಿ ಕ್ರಮವನ್ನು ಕೈಗೊಳ್ತೀವಿ, ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಅವರಿಂದ ಪಡೆದು ಒಂದು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಈಗ ಈ ಸಂಬಂಧವಾಗಿ ಗಿರೀಶ್ ಅವರನ್ನು ಕೂಡ ಏನಾಯ್ತು ಎಕ್ಸಾಕ್ಟ್ ಆಗಿ ಈ ಒಂದು ಮೊಬೈಲ್ ಅನ್ನ ಕೊಟ್ಟಿದ್ದು ಮತ್ತೆ ರಾಜ್ಯಾತಿಥ್ಯ ಮಾಡ್ತಾ ಇರುವಂತದ್ದು ಹೈಫೈ ಫೆಸಿಲಿಟಿ ಮತ್ತೆ ಅವರ ಚೇಂಬರ್ ಅನ್ನ ಬಿಟ್ಕೊಟ್ಟಿರುವಂತದ್ದು ಇದೆಲ್ಲವೂ ಕೂಡ ನಿಜಾನ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಿವರಣೆಯನ್ನು ಪಡಿತಾ ಇರುವಂತದ್ದು. ಅಭಿಷೇಕ್, ಈಗ ಅವ್ರನ್ನ ಬಂಧಿಸಿಲ್ಲ ಅನ್ನೋ ಕಾರಣಕ್ಕೆ ಒಬ್ರು ಟ್ರಾನ್ಸ್ಫರ್ ಆದ್ರು ಇನ್ನೊಬ್ರು ಸಸ್ಪೆಂಡ್ ಆಗಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಹ್ಯಾರಿಸ್ ಮಗನ ರೌಡಿ ವರ್ತನೆ ಅಥವಾ ನಲಪಾಡ್ರ ಗೂಂಡಾಗಿರಿಯಿಂದ ಹಲ್ಲೆಗೊಳಗಾದವರು ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಪೊಲೀಸರಿಗೆ ಅಂದ್ರೆ ಸ್ವಲ್ಪ ಗಂಭೀರ ಅನ್ನುವಂಥದ್ದು ಬಂದಿಲ್ವಾ ಅಥವಾ ತಮ್ಮ ಕೆಲಸ ಏನು ಅನ್ನುವಂಥದ್ದು ಗೊತ್ತಾಗ್ತಿಲ್ವಾ? ಯಾಕೆ ಈ ರೀತಿಯ ಒಂದು ಏನು ಚೇಳಗಳ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ? ಆರೋಪ ಇದು ಎಷ್ಟರ ಮಟ್ಟಿಗೆ ಸರಿ ಇರಬಹುದು ಅಭಿಷೇಕ್? ಈ ಹಿಂದೆಯಿಂದನು ಕೂಡ ಆ ಒಂದು ಕಾಂಗ್ರೆಸ್ ಶಾಸಕನ ಪುತ್ರನ ಒಂದು ಏನು ಅನತಿ ಮೇರೆಗೆ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈ ಹಿಂದೆಯಿಂದನು ಕೂಡ ಇತ್ತು. ಇದೇ ರೀತಿ ಮುಂದುವರ್ತಿದೆ ಅಂತಾನೆ ಹೇಳ್ಬಹುದು. ಈ ಹಿಂದೆಯೂ ಕೂಡ ಆತನ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ದೂರು ಬರಲಿ ಅದನ್ನೆಲ್ಲವನ್ನು ಕೂಡ ಸ್ವಾಶ್ ಮಾಡುವಲ್ಲಿ ಪೊಲೀಸರು ಒಂದು ಸಫಲರಾಗಿರ್ತಾರೆ. ಎಲ್ಲ ಒಂದ್ ಕಡೆ ಗಲಾಟೆ ಆಗುತ್ತೆ, ಒಂದೇ ಎಲ್ಲ ಒಂದ್ ಕಡೆ ಒಂದು ರೆಸ್ಟೋರೆಂಟ್ ಗಳಲ್ಲಿ ದೊಂಬಿ ಆಗುತ್ತೆ. ಈಗ ಅಲ್ಲಿ ಒಂದು ಶಾಸಕನ ಪುತ್ರ ಒಂದು ಕಾಲ್ ಮಾಡಿದ್ರೆ ಎಲ್ಲವನ್ನು ಕೂಡ ಅಲ್ಲಿ ಪೊಲೀಸರೇ ವಾಪಸ್ ಬರಬೇಕಾಗದಂತಹ ಅಂತಹ ಒಂದು ಹಿಡಿತವನ್ನ ಈ ಒಂದು ಕುಟುಂಬ ಇಟ್ಕೊಂಡಿತ್ತು ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಋಣ ಸಮುದಾಯಕ್ಕೆನೆ ಈ ರೀತಿಯಾಗಿ ಅವರು ಒಂದು ತಮ್ಮ ಒಂದು ಸ್ವಾಮಿನಿಷ್ಠೆ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ತಿಳಿದು ಬರ್ತಾ ಇದೆ. ಹೀಗಾಗಿ ಅವರಿಗೆ ಕೈಲಿ ಎಷ್ಟು ಆಗುತ್ತೋ ಅಷ್ಟೊಂದು ಸಹಾಯ ಮಾಡಿದ್ರೆ, ಏನೋ ಒಂದು ಅರೆಸ್ಟ್ ಆಗಿದ್ದಾರೆ ಅಷ್ಟು ಅಕ್ಯೂಸ್ಗಳನ್ನ ಎಲ್ಲ ಏನೋ ಮಾಡಿದ್ದಾರೆ, ಆದ್ರೆ ಒಳಗಡೆ ಯಾವ್ಯಾವ ರೀತಿಯ ಫೆಸಿಲಿಟಿ ಬೇಕು, ಅವರಿಗೆ ಊಟ ತಿಂಡಿ ಯಾವ್ದು ಬೇಕು ಅದೆಲ್ಲವನ್ನು ಕೂಡ ಪೊಲೀಸರೇ ಸಪ್ಲೈ ಮಾಡ್ತಾ ಇರುವಂತ ದುರಂತ ಅಂತ ಹೇಳ್ಬೋದು. ವಿದ್ಯಾ, ಓಕೆ ಫೈನ್ ಅಭಿಷೇಕ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.